morning, students. Welcome back to our classes of first year accountancy. How are you all? I hope you all are fine. Okay, let's start. In the previous class, now last class alli en maadidive andre accounting concept anna nortta idivi. Accounting concept anna nortta idivi andre business entity concept anna nortidivi. Business entity concept andre enappa andre business mattu ಪರ್ಸನಲ್ ಓನರ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸಪರೇಟ್ ಆಗಿ ಟ್ರೀಟ್ ಮಾಡ್ಬೇಕು ಅಂತ ಹೇಳಿ ನೋಡಿದೀವಿ. ದೆನ್ ಮನಿ ಮೇಜರ್ಮೆಂಟ್ ಕಾನ್ಸೆಪ್ಟ್, ಮನಿ ಮೇಜರ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಏನ್ ನೋಡಿದೀವಿ ಅಂತಂದ್ರೆ ಹಣದ ರೂಪದಲ್ಲಿ ಇರ್ತಕ್ಕಂತ ಎಲ್ಲ ಟ್ರಾನ್ಸಾಕ್ಷನ್ ಗಳನ್ನ ಮಾತ್ರ ರೆಕಾರ್ಡ್ ಮಾಡಕ್ಕಾಗ್ತದ, ಬೇರೆ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡಕ್ಕಾಗುದಿಲ್ಲ ಅಂತ ಹೇಳ್ಬಿಟ್ಟು ನೋಡಿದೀವಿ. ಅದಾದ್ಮೇಲೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಗೆ ಅಂತ ಅಂದ್ರೆ ತಮ್ಮ ಬಿಸ್ನೆಸ್ ಅನ್ನ ನಮ್ಮ ಸಂಸ್ಥೆಯನ್ನ ನಾವೇನ್ ಮಾಡ್ಬೇಕು ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಫಾರ್ ಕಂಟಿನ್ಯೂಸ್ ಏನ್ ಮಾಡ್ಬೇಕು ಅಂತಂದ್ರೆ ರನ್ ಮಾಡ್ಬೇಕು. ಕಂಟಿನ್ಯೂಸ್ಲಿ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ರನ್ ಮಾಡಿದಾಗ ಏನಾಗ್ತದ ಅಂದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ ಗಳನ್ನ ಬುಕ್ಸ್ ಹೋಗ್ಕೊಂಡಲ್ಲಿ ರೆಕಾರ್ಡ್ ಮಾಡಕ್ಕೆ ಸಾಧ್ಯ ಆಗ್ತದ. ಅದರ ಬಿಸ್ನೆಸ್ ಆಕ್ಟಿವಿಟೀಸ್ ಗಳನ್ನ ನಾವು ಏನ್ ಮಾಡೋದಿಲ್ಲ ಅಂತಂದ್ರೆ ಬುಕ್ಸ್ ಹೋಗ್ಕೊಂಡಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನನ್ನ ನೋಡಿದೀವಿ ಅಂತಂದ್ರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಏನ್ ಹೇಳ್ತದ ರೀ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಒಂದು ವರ್ಷದಲ್ಲಿ ನಾವು ಅಂದ್ರೆ ಅಕೌಂಟಿಂಗ್ ಪೀರಿಯಡ್ ಏನ್ ಹೇಳ್ತದೆ ಅಂತಂದ್ರೆ ಒಂದು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ, ಒಂದು ಸಂಸ್ಥೆ ಇದ್ದು ತನ್ನ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಆದಂತ ಅವಧಿಯನ್ನ ಇಟ್ಕೊಂಡಿರ್ತದ. ಆ ಅವಧಿಗೆ ಏನಂತಂದ್ರೆ 1 ಇಯರ್. ಯಾವಾಗಲೂ ಅಕೌಂಟಿಂಗ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗ್ತದ ಅಂತಂದ್ರೆ ಫಸ್ಟ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ 31st March ಆಫ್ ದ ನೆಕ್ಸ್ಟ್ ಇಯರ್ ಗೆ ಎಂಡ್ ಆಗ್ತದ ಅಂತ ಹೇಳ್ಬಿಟ್ಟು ನೋಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನನ್ನ ನೋಡಿದೀವಿ, ಡ್ಯುಯಲ್ ಆಸ್ಪೆಕ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತಿದ್ದಾರೆ, ಸಾರಿ ಕಾಸ್ಟ್ ಕಾನ್ಸೆಪ್ಟ್ ಅನ್ನ ನೋಡಿದೀವಿ. ಕಾಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಿದ್ದಾರೆ, ಕಾಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಯಾವುದೇ ರೀತಿಯಾದಂತಹ ಫಿಕ್ಸ್ಡ್ ಅಸೆಟ್ಸ್ ಗಳನ್ನ ಬಿಸ್ನೆಸ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಕಾಸ್ಟ್ ಪ್ರೈಸ್ ಅನ್ನ ತಗೋಬೇಕು. ಕಾಸ್ಟ್ ಪ್ರೈಸ್ ಏನೇನ ಒಳಗೊಂಡಿರ್ತದೆ ಅಂತಂದ್ರೆ ಪರ್ಚೇಸ್ ಪ್ರೈಸ್, ದೆನ್ ಬ್ರೋಕರೇಜ್, ಕಮಿಷನ್, ಆಮೇಲೆ ಕ್ಯಾರೇಜ್ ಆಗಿರ್ಬೋದು ಅಥವಾ ಇನ್ಸ್ಟಾಲೇಷನ್ ಚಾರ್ಜಸ್ ಆಗಿರ್ಬೋದು, ಇವೆಲ್ಲ ಮೊಬೈಲ್ ಕೂಡಿಸಿ ಏನೋ ಅಂತೀವಿ ಅಂತಂದ್ರೆ ಕಾಸ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ಯಾವುದೇ ಒಂದು ಅಸೆಟ್ಸ್ ಅನ್ನ ಬಿಸ್ನೆಸ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಯಾವ ಪ್ರೈಸ್ ಅನ್ನ ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ ಕಾಸ್ಟ್ ಪ್ರೈಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ದೇವ್ರಿ ಲಾಸ್ಟ್ ಅಲ್ಲಿ ಡ್ಯುವಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ನೋಡಿದೀವಿ. ಡ್ಯುವಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತದೆ ಅಂತಂದ್ರೆ ಡ್ಯುವಲ್, ಇದ್ರ ಹೆಸರೇ ಹೇಳುವಾಗೆ ಡಬಲ್ ಎಫೆಕ್ಟ್ ಅನ್ನ ಕೊಡ್ತದ. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೀತು ಅಂತಂದ್ರೆ ಅದು ರಿಲೇಟೆಡ್ ಇರ್ತಕ್ಕ ಅದು ಏನ್ ಮಾಡಿರ್ತದ ಅಂತಂದ್ರೆ ಡಬಲ್ ಎಫೆಕ್ಟ್ ಅನ್ನ ಕೊಟ್ಟಿರ್ತದ. ಒಂದು ಲಯಬಿಲಿಟಿ ಸೈಡ್ ಅಲ್ಲಿ, ಇನ್ನೊಂದು ಅಸೆಟ್ ಸೈಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಕ್ವೇಶನ್ ಏನದರಿ, ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಬರ್ತದ. ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಓಕೆ, ಈ ರೀತಿಯಾದಂತ 4 ಕಾನ್ಸೆಪ್ಟ್ಸ್ ಅನ್ನ ನೋಡಿದ್ದೀವಿ. ಅದಾದ್ಮೇಲೆ ಇವತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ಲ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್. ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್ ಏನ್ ಹೇಳ್ತದೆ ಅಂತಂದ್ರೆ ನೋಡ್ರಿ, ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್, ದಿಸ್ ಕಾನ್ಸೆಪ್ಟ್ ಆಫ್ ರೆವಿನ್ಯೂ ರಿಕಗ್ನೈಸೇಷನ್ ರಿಕ್ವೈರ್ಸ್ ದಟ್ ದ ರೆವಿನ್ಯೂ ಫಾರ್ ಅ ಬಿಸ್ನೆಸ್ transactions should be considered realized when a legal right to receive it rises. ಈ ರೀತಿ ಅಂದ್ರೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ರೆವಿನ್ಯೂ ಅಂದ್ರೆ ಇನ್ಕಮ್ ಅಥವಾ ರೆವಿನ್ಯೂ ಒಂದು ಏನಾಗ್ತದ ಅಂದ್ರೆ ಯಾವಾಗ ನಾವು ಅದನ್ನ ರಿಸೀವ್ ಮಾಡ್ತೀವ ಅರ್ನ್ ಮಾಡ್ತೀವಲ್ಲ ಅಂದ್ರೆ ಇವಾಗ ನೋಡ್ರಿ ರೆವಿನ್ಯೂ ಅಂದ್ರೆ ನಾವು ರೆವಿನ್ಯೂ ಇವಾಗ ನೋಡ್ರಿ ಇಲ್ಲೇ ಯಾವುದೋ ಒಂದು ಇನ್ಕಮ್ ಅನ್ನ ತಗೋಣ. ಆ ಇನ್ಕಮ್ ಅನ್ನ ತಗೋಬೇಕಾದ್ರೆ ಯಾವ ರೀತಿ ಎಂಟ್ರಿ ಮಾಡ್ತೀವಿ ಅಂತಂದ್ರೆ ಇವಾಗ ರೆವಿನ್ಯೂ ಯಾವ್ದು ತಗೋಣ, ರೆಂಟ್ ಅಂತ ತಗೋಳೋಣ. ರೆಂಟ್ ಇದು ಒಂದು ಇನ್ಕಮ್ ಅಂದ್ರೆ ನಮ್ದು ಯಾವ್ದು ಸಂಸ್ಥೆ ನಡೆಸಾತೀವಲ್ಲ ಆ ಸಂಸ್ಥೆಯನ್ನ ನಡೆಸಬೇಕಾದ್ರೆ ಏನಂದ್ರೆ ಅಂತಂದ್ರೆ ನಮ್ದು ಒಂದು ಬಿಲ್ಡಿಂಗ್ ಅದ. ಆ ಬಿಲ್ಡಿಂಗ್ ಅನ್ನ ಏನ್ ಮಾಡೀವಿ ಅಂತಂದ್ರೆ ಬಾಡಿಗೆಗೆ ಅಥವಾ ರೆಂಟ್ಗೆ ಕೊಟ್ಟಿವಿ. ರೆಂಟ್ಗೆ ಕೊಟ್ಟಾಗ ಆ ಟೆನೆಂಟ್ ಇದ್ದವರು ಅಥವಾ ಆ ಬಾಡಿಗೆದಾರರಿದ್ದವರು ಏನ್ ಮಾಡ್ತಾರೆ ಅಂತಂದ್ರೆ ಮಂತ್ಲಿ ನಮ್ಗೆ ರೆಂಟ್ ಅನ್ನ ಕೊಡ್ತಿರ್ತಾರೆ. ಹೌದಾ, ರೆಂಟ್ ಅನ್ನ ಕೊಡ್ಬೇಕಾದ್ರೆ ಆ
ಕಾಸು ಬಿಟ್ಟು ಹಿಂಗೆ ಏನ್ ಮಾಡ್ಯಾನ ಅಂತಂದ್ರೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಇವನು ಮಾರ್ಚ್ ತಿಂಗಳಿಗೆ ಏನ್ ಮಾಡ್ಬೇಕು ಒಂದು ರೆಂಟ್ ಬರ್ತದ ಎಷ್ಟು ಒಂದ್ 5000 ಬರ್ತದ ಅಂತ ತಿಳ್ಕೊ ಹೌದಾ ಈ 5000 ಮಾರ್ಚ್ ತಿಂಗಳಲ್ಲಿ ರೆಂಟ್ ಬರ್ತದ ಯಾಕಂದ್ರೆ ಅವನು ನಮ್ ಬಿಲ್ಡಿಂಗ್ ಅನ್ನ ಮಾರ್ಚ್ ತಿಂಗಳಲ್ಲಿ ಯೂಸ್ ಮಾಡ್ಯಾನ ಸೊ ಅದಕ್ಕೋಸ್ಕರ ರೆಂಟ್ ಅನ್ನ ಕೊಡ್ತಾನೆ ಅವನ ಕಡೆ ಅವಾಗ ದುಡ್ಡು ಇರಲ್ಲ ಈ ಎಕ್ಸ್ ಅನ್ನೋ ಒಬ್ಬ ಪರ್ಸನ್ ಏನಿರ್ತಾನಲ್ಲ ಈ ಎಕ್ಸ್ ಅನ್ನೋ ಪರ್ಸನ್ ಕಡೆ ದುಡ್ಡು ಇರೋದಿಲ್ಲ ಅವಾಗ ಏನ್ ಮಾಡ್ತಾನ್ರಿ ನಾನು ಮುಂದಿನ ತಿಂಗಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಎಕ್ಸ್ ಅನ್ನೋ ಪರ್ಸನ್ ಗೆ ಮಾರ್ಚ್ ತಿಂಗಳಲ್ಲಿ ನಮ್ ಬಿಲ್ಡಿಂಗ್ ಅನ್ನ ಯೂಸ್ ಮಾಡ್ಯಾನ ಆ ಬಿಲ್ಡಿಂಗ್ ಗೆ ಅವನು ರೆಂಟ್ ಅನ್ನ ಕೊಡ್ಬೇಕು ಅಂದ್ರೆ ಬಾಡಿಗೆಯನ್ನ ಕೊಡ್ಬೇಕು ಆದ್ರೆ ಅವನ ಕಡೆ ದುಡ್ಡು ಇಲ್ಲ ಅವಾಗ ಅವನು ಏನ್ ಮಾಡ್ದ ಅಂತಂದ್ರೆ ಈ ಮಾರ್ಚ್ ತಿಂಗಳ ಬಾಡಿಗೆಯನ್ನ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಏಪ್ರಿಲ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೌದಾ ಇವಾಗ ಇವನು ಏಪ್ರಿಲ್ ಅಲ್ಲಿ ನಮ್ಗೆ ಈ ಬಾಡಿಗೆಯನ್ನ ಕೊಡ್ತಾನೆ ಅಂತ ಹೇಳ್ತಾನೆ ನಾವೇನ್ ಮಾಡ್ಬೇಕ್ರಿ ಈ ಮಾರ್ಚ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಬೇಕು ಯಾಕೆ ಮಾರ್ಚ್ ತಿಂಗಳಲ್ಲಿ ರೆಕಾರ್ಡ್ ಮಾಡ್ಬೇಕು ಅಂತಂದ್ರ ಅದ್ರ ಅರ್ಥ ಏನು ಅಂತಂದ್ರೆ ಲೀಗಲ್ ರೈಟ್ ಟು ರಿಸೀವ್ ಇಟ್ ರೈಸಸ್ ಅಂದ್ರೆ ಯಾವಾಗ ಅದು ಹುಟ್ಟಿಕೊಂಡದಲ್ಲ ಅಥವಾ ಯಾವಾಗ ಅದನ್ನ ನಾವು ರಿಸೀವ್ ಮಾಡೋಕೆ ಲೀಗಲ್ ರೈಟ್ ನಮ್ಗೆ ಹುಟ್ಟಿಕೊಂಡದಲ್ಲ ಅಥವಾ ಲೀಗಲ್ ರೈಟ್ ಸಿಕ್ಕದಲ್ಲ ಅವಾಗ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಇವಾಗ ನೋಡ್ರಿ 31st March ಗೆ ನಮಗ್ ಮುಗಿದಲ್ಲ ಒಂದು ವರ್ಷ ಯಾವಾಗಲೂ ಏಪ್ರಿಲ್ 1st ಆಗಿ 31st March ಗೆ ಏನಾಗ್ತದ ನೆಕ್ಸ್ಟ್ ಇಯರ್ ಗೆ ಮುಗಿತದ ಇವಾಗ ಮಾರ್ಚ್ ಅಲ್ಲಿ ನಮ್ಗೆ ಬಾಡಿಗೆ ಬರ್ಬೇಕಿತ್ತು 5000 ಮಾರ್ಚ್ ಅಲ್ಲಿ ನಮ್ಗೆ ಬಾಡಿಗೆ ಬರ್ಬೇಕಿತ್ತು ಬಟ್ ಏನ್ ಮಾಡ್ದ ಅಂತಂದ್ರೆ ನಮ್ ದುಡ್ಡು ಇಲ್ಲಿ ನಾನು ಮಾರ್ಚ್ ಅಲ್ಲಿ ಕೊಡೋದಿಲ್ಲ ಮಾರ್ಚ್ ರೆಂಟನ್ನ ಏನ್ ಮಾಡ್ತೀನಿ ಏಪ್ರಿಲ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಎಕ್ಸ್ ಅನ್ನೋ ಪರ್ಸನ್ ಅನ್ನ ಹೇಳ್ತಾನಲ್ಲ ಇದನ್ನ ನಾವು ಏಪ್ರಿಲ್ ಅಲ್ಲಿ ರಿಸೀವ್ ಮಾಡ್ತೀವಿ ಆ 5000 ಅನ್ನ ಏನ್ ಮಾಡ್ತೀವಿ ಏಪ್ರಿಲ್ ಅಲ್ಲಿ ರಿಸೀವ್ ಮಾಡ್ತೀವಿ ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಮಾರ್ಚ್ ಅಲ್ಲಿ ಅದನ್ನ ರಿಸೀವ್ ಮಾಡಿರಿ ಅಥವಾ ರಿಸೀವ್ ಮಾಡೋದದ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ತೋರಿಸ್ಬೇಕು ಯಾಕಂದ್ರೆ ಇವಾಗ 31st March ಗೆ ನಮ್ ಮುಗಿತದ ಅಂತಂದ್ರೆ ಈ ವರ್ಷ ಬರ್ತದಲ್ಲ ಎಲ್ಲ ಇಲ್ಲೇ ಈ ವರ್ಷ ಬರ್ಬೇಕು ಇನ್ ಕೇಸ್ ಅವನು ಏಪ್ರಿಲ್ ಒಳಗೆ ಕೊಟ್ಟಂದ್ರೆ ಏನಾಗ್ತದ್ರಿ ನೆಕ್ಸ್ಟ್ 1st April ಇಂದ ಹೊಸ ವರ್ಷ ಸ್ಟಾರ್ಟ್ ಆಗ್ತದ ಅವಾಗ ಮುಂದಿನ ವರ್ಷ ರೆಕಾರ್ಡ್ ಮಾಡ್ಬೇಕಾಗ್ತದ ಅದಕ್ಕೋಸ್ಕರ ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂತಂದ್ರೆ ನಾವ್ ಯಾವಾಗ ಇನ್ಕಮ್ ಅನ್ನ ರಿಕಗ್ನೈಸ್ ಮಾಡ್ತೀವಲ್ಲ ರಿಕಗ್ನೈಸ್ ಆಗುತ್ತಲ್ಲ ಅಥವಾ ರಿಯಲೈಸ್ ಆಗುತ್ತಲ್ಲ ಯಾವಾಗ ಅದು ಹುಟ್ಟಿಕೊಳ್ತದಲ್ಲ ಅದರ ರಿಸೀವ್ ಮಾಡ್ತಕ್ಕಂತ ಹಕ್ಕು ಯಾವಾಗ ಹುಟ್ಟಿಕೊಳ್ತದಲ್ಲ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬಿಸ್ನೆಸ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಇಲ್ಲಿ ಏಪ್ರಿಲ್ ಅಲ್ಲಿ ರೆಕಾರ್ಡ್ ಮಾಡಂಗಿಲ್ಲ ಅದ್ರ ಬದಲಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಮಾರ್ಚ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು ಯಾಕಂದ್ರೆ ಮಾರ್ಚ್ ಅಲ್ಲಿ ನಮ್ಗೆ ಈ ಮುಗಿತದ ಈ ಮುಂದಿನ ವರ್ಷ ಬ್ಯಾಲೆನ್ಸ್ ಶೀಟ್ಗೆ ರೆಂಟ್ ಅನ್ನ ಇನ್ಕಮ್ ಹಾಕಿದೀವಿ ಅಂದ್ರೆ ಮುಂದಿನ ವರ್ಷ ಪ್ರಾಫಿಟ್ ಜಾಸ್ತಿ ಆಗ್ತದ ಈ ವರ್ಷ ಪ್ರಾಫಿಟ್ ಕಡಿಮೆ ತೋರಿಸಕ್ ಶುರು ಮಾಡ್ತದ ಸೊ ಅಕ್ಯುರೇಟ್ ಪ್ರಾಫಿಟ್ ತೋರಿಸ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಫಾಲೋ ಮಾಡ್ಬೇಕು ತಿಳ್ತದ ಇಸ್ ಇಟ್ ಕ್ಲಿಯರ್ ದೆನ್ ನೆಕ್ಸ್ಟ್ ಒನ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ನೋಡ್ರಿ ಕೊನೆದು ರೆವಿನ್ಯೂ ರಿಕಗ್ನೈಸೇಷನ್ ಕಾನ್ಸೆಪ್ಟ್ ಆಯ್ತು ಇನ್ನು ಮ್ಯಾಚಿಂಗ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂತಂದ್ರೆ ದ ಕಾನ್ಸೆಪ್ಟ್ ಎಂಫಸಿಸ್ ದಟ್ ದ ಕಾನ್ಸೆಪ್ಟ್ ಎಂಫಸಿಸ್ ದಟ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಆನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಇನ್ ಆನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ ವಿತ್ ರೆವಿನ್ಯೂಸ್ ಡ್ಯೂರಿಂಗ್ ದಟ್ ಪೀರಿಯಡ್ ದ ಕಾನ್ಸೆಪ್ಟ್ ಎಂಫಸಿಸ್ ದಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಆನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ ವಿತ್ ದ ರೆವಿನ್ಯೂಸ್ ಡ್ಯೂರಿಂಗ್ ದಟ್ ಪೀರಿಯಡ್ ಎಕ್ಸ್ಪೆನ್ಸಸ್ ದೆನ್ ರೆವಿನ್ಯೂಸ್ ಅನ್ನ ಮ್ಯಾಚ್ ಮಾಡ್ಬೇಕು ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂತಂದ್ರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂತಂದ್ರೆ ಇವಾಗ ನಾವು ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾಗ್ತದೆ ಬಿಸ್ನೆಸ್ ಸಂಸ್ಥೆಯಲ್ಲಿ ಏನ್ ಮಾಡ್ತೀವಿ ವರ್ಷದ ಕೊನೆಗೆ ಅಥವಾ ಒಂದು ಇಯರ್ ನ ಕೊನೆಗೆ ಏನ್ ಮಾಡ್ತೀವಿ ಅಂತಂದ್ರೆ ವರ್ಷದ ಅಂತ್ಯಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಅನ್ನ ಕಂಡಿಟ್ಕೋತೀವಿ ಆ ಪ್ರಾಫಿಟ್ ಅನ್ನ ಕಂಡಿಟ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ದಟ್ ಇಯರ್ ಆ ಇಯರ್ ಅಲ್ಲಿ ಏನ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡಿರ್ತೀವಲ್ಲ ಆ ಎಕ್ಸ್ಪೆನ್ಸಸ್ ಗಳಿಗೆ ಯಾವ್ದ್ರ ಜೊತೆ ಮ್ಯಾಚ್ ಮಾಡ್ಬೇಕು ಅಂತಂದ್ರೆ ಮ್ಯಾಚ್ ವಿತ್ ರೆವಿನ್ಯೂಸ್ ಡ್ಯೂರಿಂಗ್ ದಟ್ ಪೀರಿಯಡ್ ಆ ವರ್ಷದಲ್ಲಿ ಏನ್ ಇನ್ಕಮ್ ಗಳನ್ನ ಗಳಿಸಿರ್ತೀವಲ್ಲ ಆ ಇನ್ಕಮ್ ಗಳನ್ನ ಆ ವರ್ಷದಲ್ಲಿ ಇನ್ಕಮ್ ಗಳಿಸೋದಕ್ಕೆ ಏನ್ ಎಕ್ಸ್ಪೆನ್ಸಸ್ ಗಳನ್ನ ಖರ್ಚು ಮಾಡಿರ್ತೀವಲ್ಲ ಆ ಎಕ್ಸ್ಪೆನ್ಸಸ್ ಜೊತೆಗೆ ಮ್ಯಾಚ್ ಮಾಡಿ ನಾವೇನ್ ಮಾಡ್ಬೇಕಾಗ್ತದ ಅಂತಂದ್ರೆ ಪ್ರಾಫಿಟ್ ಅನ್ನ ಕಂಡ್ಕೋಬೇಕಾಗ್ತದ ಅಥವಾ
ಫೈಂಡ್ ಔಟ್ ಮಾಡ್ಬೇಕಾಗ್ತದ. ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಮಾಡ್ಬೇಕು ಅಂದ್ರೆ ಸೇಮ್ ಇಯರ್ ದ ಅಕೌಂಟಿಂಗ್, ಸೇಮ್ ಅಕೌಂಟಿಂಗ್ ಏನ್ ಇಯರ್ ಇರ್ತದಲ್ಲ, ಅಂದ್ರೆ ಇವಾಗ 2015 ನಾವು ಪ್ರಾಫಿಟ್ ಅನ್ನ ಕಂಡು ಹಿಡ್ಕೋಬೇಕು ಅಂತಂದ್ರೆ 2015 ಇರ್ತಕ್ಕಂತ ಇನ್ಕಮ್ಸ್ ಗಳನ್ನ ತಗೋಬೇಕು. ಆ ಇನ್ಕಮ್ಸ್ ಗಳನ್ನ ರೆವಿನ್ಯೂಸ್ ಗಳನ್ನ ತಗೊಂಡು ಅವುಗಳನ್ನ 2015 ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಗಳಿಗೆ ವೆಚ್ಚಗಳೊಂದಿಗೆ ಮ್ಯಾಚ್ ಮಾಡಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆಫ್ ದಟ್ ಇಯರ್. ಆ ವರ್ಷದ ನಾವು ಪ್ರಾಫಿಟ್ ಅನ್ನ ಕಂಡಿಡ್ಕೋಬೇಕಾಗ್ತದ. ಈ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂದ್ರೆ ನಾವೇನಾದ್ರೂ ಮುಂದಿನ ವರ್ಷಕ್ಕೆ ಇನ್ಕಮ್ ಅನ್ನ ಇವಾಗ ಖರ್ಚು ಮಾಡಿದೀವಿ ಅಥವಾ ಇನ್ಕಮ್ ಮುಂದಿನ ವರ್ಷದ ಬರ್ತದ ಅಂತಂದ್ರೆ ಆ ಎಕ್ಸ್ಪೆನ್ಸಸ್ ಗಳನ್ನ ತಗೊಳ್ಳಂಗಿಲ್ಲ. ಯಾಕಂದ್ರೆ ಆ ಎಕ್ಸ್ಪೆನ್ಸಸ್ ಗಳು ಮುಂದಿನ ವರ್ಷದ ಏನ್ ಹೇಳದವ್ ಅವುಗಳ ಇನ್ಕಮ್ ಯಾವಾಗ ಬರ್ತದ ರೀ, ಮುಂದಿನ ವರ್ಷ ಬರ್ತದ. ಈ ವರ್ಷ ನಾವು ಮ್ಯಾಚ್ ಮಾಡ್ಬೇಕಾದ್ರೆ ಯಾವ ಅಣ್ಣ ಮ್ಯಾಚ್ ಮಾಡ್ಬೇಕು ಅಂದ್ರೆ ಈ ವರ್ಷದಲ್ಲಿ ಇರ್ತಕ್ಕಂತ ಇನ್ಕಮ್ ಗಳನ್ನ ತಗೊಂಡು ಆ ಇನ್ಕಮ್ ಗಳಿಗೆ ಈ ವರ್ಷ ಈ ಇನ್ಕಮ್ ಗಳು ಬರೋದಕ್ಕೆ ಎಷ್ಟು ಖರ್ಚು ಹಾಕಿರ್ತೀವಲ್ಲ ಅಷ್ಟು ಖರ್ಚುಗಳನ್ನ ಎಕ್ಸ್ಪೆನ್ಸಸ್ ಗಳನ್ನ ಮ್ಯಾಚ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದ ಪ್ರಾಫಿಟ್ ಅನ್ನ ಕಂಡುಹಿಡಿಯಬೇಕಾಗ್ತದ. ದೆನ್ ವಿ ಕ್ಯಾನ್ ಗೆಟ್ ಎಕ್ಸಾಕ್ಟ್ ಪ್ರಾಫಿಟ್ ಆಫ್ ದಟ್ ಇಯರ್. ಅವಾಗ ಮಾತ್ರ ನಮ್ಗೆ ಏನಾಗ್ತದ ಅಂದ್ರೆ ಆ ವರ್ಷದ ರಿಯಲ್ ಪ್ರಾಫಿಟ್ ಎಕ್ಸಾಕ್ಟ್ ಪ್ರಾಫಿಟ್ ಗೊತ್ತಾಗ್ತದ. ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ರೀ, ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂದ್ರೆ ಒಂದು ವರ್ಷದಲ್ಲಿ ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಗಳನ್ನ ಆ ಎಕ್ಸ್ಪೆನ್ಸಸ್ ಗಳನ್ನ ಆ ಎಕ್ಸ್ಪೆನ್ಸ್ ಗಳನ್ನ ಮಾಡುವುದರಿಂದ ಬರ್ತಕ್ಕಂತ ಇನ್ಕಮ್ ಗಳೊಂದಿಗೆ ಮ್ಯಾಚ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದ ಅಂದ್ರೆ ಪ್ರಾಫಿಟ್ ಅನ್ನ ಕಂಡ್ಕೋಬೇಕಾಗ್ತದ. ಮ್ಯಾಚಿಂಗ್ ಕಾನ್ಸೆಪ್ಟ್ ಏನ್ ಹೇಳ್ತದ, ಇರ್ತಕ್ಕಂತ ರೆವಿನ್ಯೂಸ್ ಗಳನ್ನ ಇರ್ತಕ್ಕಂತ ಇನ್ಕಮ್ ಗಳನ್ನ ಆ ವರ್ಷದ ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಗಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಮ್ಯಾಚ್ ಮಾಡ್ಬೇಕು. ಮ್ಯಾಚ್ ಮಾಡ್ಬಿಟ್ಟು ಪ್ರಾಫಿಟ್ ಆಗಿದ್ದ ಪ್ರಾಫಿಟ್ ಇನ್ ಕೇಸ್ ಏನಾದ್ರು ಲಾಸ್ ಆಗಿದ್ರೆ ಲಾಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಯಾವ್ದು ಹೇಳ್ತದ ಅಂದ್ರೆ ಮ್ಯಾಚಿಂಗ್ ಕಾನ್ಸೆಪ್ಟ್. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ದ ನೆಕ್ಸ್ಟ್ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್. ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ನೋಡಿ, ದಿಸ್ ಕಾನ್ಸೆಪ್ಟ್ ರಿಕ್ವೈರ್ ದಟ್ ದಿಸ್ ಕಾನ್ಸೆಪ್ಟ್ ರಿಕ್ವೈರ್ ದಟ್ ಆಲ್ ದ ಮಟೀರಿಯಲ್ ಅಂಡ್ ದ ರೆಲೆವೆಂಟ್ ಫ್ಯಾಕ್ಟ್ ಕನ್ಸರ್ನಿಂಗ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ದೇರ್ ಅಕಂಪನಿ ಫುಟ್ ನೋಟ್ಸ್ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್. ಫುಲ್ ಡಿಸ್ಕ್ಲೋಸರ್ ಅಂದ್ರೆ ಏನ್ರಿ, ಪೂರ್ತಿಯಾಗಿ. ಫುಲ್ ಅಂದ್ರೆ ಪೂರ್ತಿಯಾಗಿ, ಡಿಸ್ಕ್ಲೋಸ್ ಅಂದ್ರೆ ಶೋ ಅಪ್ ಮಾಡೋದು ಅಂದ್ರೆ ತೋರಿಸ್ಕೊಡೋದು. ನಮ್ಮಲ್ಲಿ ಬುಕ್ ಅಲ್ಲಿ ಇರ್ತಕ್ಕಂತ ಟ್ರಾನ್ಸಾಕ್ಷನ್ ಗಳನ್ನ ಫುಲ್ ಡಿಸ್ಕ್ಲೋಸರ್ ಅಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡೋದು ಅಂತಂದ್ರೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ತೋರಿಸ್ಕೊಳ್ಳುವ ಒಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನ್ ಹೇಳ್ತದ ಅಂತಂದ್ರೆ ಈ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ ದಿಸ್ ಕಾನ್ಸೆಪ್ಟ್ ರಿಕ್ವೈರ್ ದಟ್ ದ ಮಟೀರಿಯಲ್ ಅಂಡ್ ದ ರಿಲೆವೆಂಟ್ ಫ್ಯಾಕ್ಟರ್ಸ್ ಕನ್ಸರ್ನಿಂಗ್ ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಒಂದು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗೆ ರಿಲೇಟೆಡ್ ಇರ್ತಕ್ಕಂತ ಮಟೀರಿಯಲ್ ಮತ್ತು ರಿಲೆವೆಂಟ್ ಇರ್ತಕ್ಕಂತ ಫ್ಯಾಕ್ಟರ್ ಗಳು ಯಾವ ಫ್ಯಾಕ್ಟರ್ ಗಳನ್ನ ಅಥವಾ ಯಾವ ಟ್ರಾನ್ಸಾಕ್ಷನ್ ಗಳನ್ನ ಅವುಗಳನ್ನ ರೆಕಾರ್ಡ್ ಮಾಡೋಕೆ ಸಾಧ್ಯತೆ ಇರ್ತದಲ್ಲ ಅವೆಲ್ಲ ಟ್ರಾನ್ಸಾಕ್ಷನ್ ಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಬರಿಬೇಕಾಗ್ತದ. ಯಾವುದೇ ಒಂದು ಸಣ್ಣ ಟ್ರಾನ್ಸಾಕ್ಷನ್ ಅದ ಅಂತ ಹೇಳ್ಬಿಟ್ಟು ಬಿಡಂಗಿಲ್ರಿ. ಇವಾಗ ನಾವು ಬಿಸ್ನೆಸ್ ಅನ್ನ ಮಾಡಾತೀವಿ ಅಂತಂದ್ರೆ ಆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗಳನ್ನ ಅದು ಸಣ್ಣದಿರ್ಲಿ ಅಥವಾ ದೊಡ್ಡದಿರ್ಲಿ ಅವುಗಳನ್ನ ಹಣದ ರೂಪದಲ್ಲಿ ಅಳತೆ ಮಾಡಕ್ ಸಾಧ್ಯ ಇತ್ತು ಮತ್ತು ಅವುಗಳ ಬಿಸ್ನೆಸ್ ರಿಲೇಟೆಡ್ ಇದ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ಬೇಕು. ಆ ಟ್ರಾನ್ಸಾಕ್ಷನ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ಬೇಕು. ಇನ್ ಕೇಸ್ ಏನಾದ್ರೂ ಹೊಸದನ್ನ ಅಥವಾ ಏನಾದ್ರೂ ಟ್ರಾನ್ಸಾಕ್ಷನ್ ಗಳನ್ನ ನಾವು ಬಿಟ್ಟಿದ್ದೀವಿ ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಗಳಿಗೆ ಫೂಟ್ ನೋಟ್ ಅನ್ನ ಬರಿಬೇಕು. ಫೂಟ್ ನೋಟ್ ಅಂದ್ರೆ ಕೆಳಗಡೆ ಈ ಪ್ರಾಬ್ಲಮ್ ಇರುತ್ತಲ್ರಿ ಆ ಪ್ರಾಬ್ಲಮ್ ಕೆಳಗಡೆ ಅಥವಾ ನಾವು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಕೆಳಗಡೆ
ಬೇಕಾಗ್ತದ, ರಿಕಾಲ್ ಮಾಡಿ ತೋರಿಸಬೇಕಾಗ್ತದ. ಯಾವುದೇ ಟ್ರಾನ್ಸಾಕ್ಷನ್ ಗಳನ್ನ ಬಿಡೋದಿಲ್ಲ. ಇವಾಗ ಯಾಕೆ ಈ ರೀತಿ ಹೇಳ್ತದ ಅಂತಂದ್ರೆ, ಈ ಬಿಸ್ನೆಸ್ ಕಾನ್ಸೆಪ್ಟ್, ಈ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್ ಇದು ಯಾಕೆ ಈ ರೀತಿ ಹೇಳ್ತದ ಅಂತಂದ್ರೆ, ಸೆಬಿ ಆಗಿರ್ಬೋದು ಅಥವಾ ರೆಗ್ಯುಲೇಟರಿ ಬಾಡೀಸ್ ಏನದಾವಲ್ಲ, ಅವುಗಳು ಗ್ರಾಹಕರನ್ನ ಅಥವಾ ಶೇರ್ ಹೋಲ್ಡರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಇದರಿಂದ ಏನಾಗ್ತದ ಅಂತಂದ್ರೆ, ಶೇರ್ ಹೋಲ್ಡರ್ ಆಗಿರ್ಬೋದು ಅಥವಾ ಪಬ್ಲಿಕ್ಸ್ ಆಗಿರ್ಬೋದು, ಇವರಿಗೆ ಹೆಲ್ಪ್ ಆಗ್ತದ. ಕಂಪನಿಯಲ್ಲಿ ನಡೀತಕ್ಕಂತ ಟ್ರಾನ್ಸಾಕ್ಷನ್ ಗಳು ಯಾವ ರೀತಿ ಕಂಪನಿ ವ್ಯವಹಾರ ನಡೆಯತ್ತದ ಅನ್ನೋದು ಏನಾಗ್ತದ ಅಂತಂದ್ರೆ, ಔಟ್ ಸೈಡರ್ಸ್ ಯೂಸರ್ಸ್ ಆಫ್ ದಟ್ ಇನ್ಫಾರ್ಮೇಶನ್ ಏನ್ ಇರ್ತಾರಲ್ಲ, ಅಂದ್ರೆ ಆ ಇನ್ಫಾರ್ಮೇಶನ್ ಗಳನ್ನ, ಆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ತಕ್ಕಂತ ವ್ಯಕ್ತಿಗಳು ಇರ್ತಾರಲ್ಲ, ಅವರಿಗೆ ಸಂಸ್ಥೆಯ ಪ್ರತಿಯೊಂದು ವ್ಯವಹಾರ ಗೊತ್ತಾಯ್ತು ಅಂತಂದ್ರೆ, ಆ ಸಂಸ್ಥೆಯಲ್ಲಿ ಏನ್ ಮಾಡ್ತಾರೆ, ಶೇರ್ ಹೋಲ್ಡರ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಅವಾಗ ಏನಾಗ್ತದ, ಇನ್ ಕೇಸ್ ಏನಾದ್ರೂ ಲಾಸ್ ಆಗುದು, ಇವರು ಬಿಟ್ಟಿದ್ರು ಅಂತಂದ್ರೆ, ಇದು ಲಾಸ್ ಆಗುದು ಏನಾಗ್ತದ ಅಂತಂದ್ರೆ, ನಾವು ರಿಕಾರ್ಡ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತದ, ಅಥವಾ ಕಾರಣಕ್ಕಾಗಿ ಆ ಲಾಸ್ ಅನ್ನ ಏನಾದ್ರೂ ಬಿಟ್ಟಂದ್ರೆ ಅವಾಗ ಏನಾಗ್ತದ ರೀ, ನಮ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಜಾಸ್ತಿ ತೋರಿಸ್ತದ. ಹೌದಾ, ಆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಜಾಸ್ತಿ ತೋರಿಸ್ತದ ಅಂದ್ರೆ, ನಾವೇನ್ ಮಾಡ್ತೀವಿ, ಶೇರ್ ಹೋಲ್ಡರ್ ಅವರು ಪ್ರಾಫಿಟ್ ಯಾವ್ದು ಕಂಪನಿ ಜಾಸ್ತಿ ಆಗ್ತದಲ್ಲ, ಆ ಕಂಪನಿಯಲ್ಲಿ ಶೇರ್ ಅನ್ನ ಇನ್ವೆಸ್ಟ್ ಖರೀದಿ ಮಾಡ್ತೀವಿ, ಅಂದ್ರೆ ನಮ್ಮ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ. ಅವಾಗ ಏನಾಗ್ತದ, ಇವರು ಸುಳ್ಳು ಯಾವುದೇ ರೀತಿಯಾದಂತ ಲೈ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು ಅಥವಾ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು, ಅಲ್ಲಿ ಲಾಸ್ ಆಗಿದ್ರು ಕೂಡ ಅವರನ್ನ ರಿಕಾರ್ಡ್ ಮಾಡಲಿಲ್ಲ ಅಂದ್ರೆ ಅವಾಗ ಪ್ರಾಫಿಟ್ ಜಾಸ್ತಿ ತೋರಿಸಿದ್ರ, ಅವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಅದು ಆಕ್ಚುಲ್ ಆಗಿ ಪ್ರಾಫಿಟ್ ಆಗಿರೋದಿಲ್ಲ, ಯಾಕಂದ್ರೆ ಅವ್ರು ಲಾಸ್ ತೋರಿಸಿರೋದಿಲ್ಲ. ಅವಾಗ ಏನಾಗ್ತದೆ, ಶೇರ್ ಹೋಲ್ಡರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಮೋಸ ಆಗ್ತದ. ಈ ರೀತಿ ಆಗ್ಬಾರ್ದು ಅಂದ್ರೆ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗಳನ್ನ ಬಿಸ್ನೆಸ್ ಸಂಸ್ಥೆಗಳು ಏನ್ ಮಾಡ್ಬೇಕು ಅಂತಂದ್ರೆ ರಿಕಾರ್ಡ್ ಮಾಡ್ಬೇಕು. ಇದರಿಂದಾಗಿ ಏನಾಗ್ತದ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಮಿಸ್ ಯೂಸ್ ಆಗೋದಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಗಳಿಂದ ಯಾವುದೇ ಅನ್ಯಾಯ ಆಗೋದಿಲ್ಲ ಶೇರ್ ಹೋಲ್ಡರ್ಸ್ ಗಳಿಗೆ. ಸೊ ಅದಕ್ಕೋಸ್ಕರ ಈ ಚೇಂಜ್ ಎವ್ರಿ ಕಂಪನಿ ಶುಡ್ ಹ್ಯಾವ್ ಟು ಫಾಲೋ ದಿ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್. ಓಕೆ, ಇಸ್ ಇಟ್ ಕ್ಲಿಯರ್? ದೆನ್ ನೆಕ್ಸ್ಟ್ ಒನ್, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ದಿಸ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ದ ಅಕೌಂಟಿಂಗ್ ಪ್ರೊಸೀಜರ್ ಅಂಡ್ ದ ಪ್ರಾಕ್ಟೀಸಸ್ ಫಾಲೋಡ್ ಬೈ ಆನ್ ಎಂಟರ್ಪ್ರೈಸ್ ಶುಡ್ ಬಿ ಯೂನಿಫಾರ್ಮ್ ಅಂಡ್ ಕನ್ಸಿಸ್ಟೆಂಟ್. ಶುಡ್ ಬಿ ಯೂನಿಫಾರ್ಮ್ ಅಂಡ್ ಕನ್ಸಿಸ್ಟೆಂಟ್ ಒನ್ ಆಫ್ ದ period of time so that the result are composable. Okay? ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಕಾನ್ಸೆಪ್ಟ್ ಪ್ರಕಾರ ಕನ್ಸಿಸ್ಟೆನ್ಸಿ ಅಂತಂದ್ರೆ ಯಾವುದೇ ರೀತಿಯಾದಂತ ವೇರಿಯಬಿಲಿಟಿ ಇರೋದು ಇರಬಾರ್ದು. ಅಂದ್ರೆ ಇವಾಗ ನೋಡ್ರಿ, ಕನ್ಸಿಸ್ಟೆನ್ಸಿ ಅಂತಂದ್ರೆ ಹೋದ ವರ್ಷ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಇಲ್ಲಿ ಅದೇ ನೋಡ್ರಿ, ಅಲ್ಲಿ ಕೊಟ್ಟಿದ್ದಾರೆ, ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್ ಫಾಲೋಡ್ ಬೈ ಆನ್ ಎಂಟರ್ಪ್ರೈಸ್ ಅಂಡ್ ಒಂದು ಎಂಟರ್ಪ್ರೈಸ್ ಅದು ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್ ಗಳನ್ನ ಕನ್ಸಿಸ್ಟೆನ್ಸ್ ಆಗಿ ಫಾಲೋ ಮಾಡ್ಬೇಕು. ಅಂದ್ರೆ ಆ ಬಿಸ್ನೆಸ್ ಸಂಸ್ಥೆಯಲ್ಲಿ ನಾವು ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳನ್ನ, ಆ ಬಿಸ್ನೆಸ್ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂತ ಎಲ್ಲ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಪ್ರತಿ ವರ್ಷವೂ ಒಂದೇ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು, ಬೇರೆ ಬೇರೆ ಮೆಥಡ್ ಅನ್ನ ಫಾಲೋ ಮಾಡೋದಿಲ್ಲ. ಬೇರೆ ಬೇರೆ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ ಅಂತಂದ್ರೆ, ಹೋದ ವರ್ಷದ ಪ್ರಾಫಿಟ್ ಈ ವರ್ಷದ ಪ್ರಾಫಿಟ್ ಕಂಪೇರ್ ಮಾಡಕ್ ಆಗೋದಿಲ್ಲ. ಹೋದ ವರ್ಷ ಎಷ್ಟು ಲಾಸ್ ಆಗಿತ್ತು ಅಥವಾ ಹೋದ ವರ್ಷದಿಂದ ಪ್ರಾಫಿಟ್ ಈ ವರ್ಷ ಎಷ್ಟು ಜಾಸ್ತಿ ಆಗ್ಯದ, ಹೋದ ವರ್ಷಕ್ಕಿಂತ ಈ ವರ್ಷ ಪ್ರಾಫಿಟ್ ಎಷ್ಟು ಕಡಿಮೆ ಆಗ್ಯದ ಅನ್ನೋದು ಕಂಪೇರ್ ಮಾಡೋಕೆ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಕಂಪ್ನಿ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ತು ಅಂದ್ರೆ, ನನ್ನ ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ಗಳನ್ನ ರಿಪೋರ್ಟ್ ಮಾಡೋಕೆ ಅದೇ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಾಗ್ತದ ರೀ. ಯಾಕೆ ಈ ರೀತಿ ಹೇಳ್ತಾರೆ ಅಂತಂದ್ರೆ, ಇವಾಗ ನೀವು ಹೋದ ವರ್ಷ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಅಷ್ಟೊಂದು ಡೀಪ್ ಆಗಿ ಹೋಗೋದ್ಬೇಡ, ಅದ್ರೂ ಕೂಡ ಸ್ವಲ್ಪ ತಿಳಿಯೋ ತರ ಹೇಳ್ತೀನಿ ನೋಡ್ರಿ. ಇದು ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂದ್ರೆ ಡೆಪ್ರಿಸಿಯೇಷನ್ ಅಂತ ಕೇಳಿ, ಡೆಪ್ರಿಸಿಯೇಷನ್ ಡೆಪ್ರಿಸಿಯೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸವಕಳಿ ಅಂತ ಹೇಳ್ಬಿಟ್ಟು ಕರೀತಾರೆ ಇದಕ್ಕೆ, ಸವಕಳಿ ಸವಕಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಡೆಪ್ರಿಸಿಯೇಷನ್ ಅಥವಾ ಸವಕಳಿ ಅನ್ನೋ ಒಂದು ಫಿಕ್ಸ್ಡ್ ಅಸೆಟ್ಸ್ ಏನಿರ್ತಾವಲ್ರಿ, ಅವುಗಳ ಮೇಲೆ ತೆಗಿತಾರೆ ಪ್ರತಿ
ವೇರಿಯೇಷನ್ ಆಗ್ತದೆ. ಇದು 1 ಲಕ್ಷ ಇತ್ತು ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ 10,000 ಡೆಪ್ರಿಸಿಯೇಷನ್ ಎಲ್ಲ ತೆಗೆದಿದ್ದು ಅಂದ್ರೆ ಏನಾಗ್ತದೆ ಇದು 90,000 ಬರ್ತದೆ. ಹೌದಾ, 90,000 ಆದ್ಮೇಲೆ ಮತ್ತೆ 10,000 ತೆಗೆದ್ರೆ ಏನಾಗ್ತದೆ 80,000 ಬರ್ತದೆ. ಈ ರೀತಿಯಾಗಿ ಏನಾಗ್ತದೆ ಅಮೌಂಟ್ ಬರ್ತದೆ. ಅದೇ ಇಲ್ಲಿ ರಿಟರ್ನ್ ಆಫ್ ವ್ಯಾಲ್ಯೂ 1 ಲಕ್ಷ ಮೇಲೆ 1 ಲಕ್ಷ ಮೇಲೆ 10% ಎಲ್ಲ ತೆಗೆದಾಗ ಎಷ್ಟಾಗ್ತದೆ 10,000 ಎಲ್ಲ ಲೆಸ್ ಮಾಡಿದ್ರೆ 90 ಉಳಿತದ. 90 ಮೇಲೆ 10% ಅಂದ್ರೆ ಎಷ್ಟಾಗ್ತದೆ 9,000 ಆಗ್ತದ. ಈ ರೀತಿಯಾಗಿ ಏನಾಗ್ತದ ಅಂದ್ರೆ 81,000 ಆಯ್ತು. ಈ ರೀತಿಯಾಗಿ ಇಲ್ಲಿ 80,000 ಆಗಿತ್ತು, ಇಲ್ಲಿ 81,000 ಆಯ್ತು. ಈ ರೀತಿಯಾಗಿ ಏನಾಗ್ತದ ಅಂದ್ರೆ ಅಮೌಂಟ್ ವೇರಿಯೇಷನ್ ಆಗ್ತದ. ಆ ರೀತಿ ವೇರಿಯೇಷನ್ ಆಯ್ತು ಅಂತಂದ್ರೆ ಕರೆಕ್ಟ್ ಆಗಿ ಪ್ರಾಫಿಟ್ ಗೊತ್ತಾಗೋದಿಲ್ಲ. ಕರೆಕ್ಟ್ ಆಗಿ ಪ್ರಾಫಿಟ್ ಗೊತ್ತಾಗಿತ್ತು ಅಥವಾ ಗೊತ್ತಾಗಬೇಕಿತ್ತು ಅಂತಂದ್ರೆ ನೀವು ಹೋದ ವರ್ಷ ಯಾವ ರೀತಿ ಮೆಥಡ್ ಅನ್ನ ಫಾಲೋ ಮಾಡಿರಲ್ಲ ಅದ್ರ ಮುಂದಿನ ವರ್ಷನೂ ಕೂಡ ಅದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಅದನ್ನೇ ಹೇಳೋದೇನು ಅಂತಂದ್ರೆ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಏನ ಅಂದ್ರೆ ಸಿಂಪಲ್ ಆಗಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂದ್ರೆ ನಾವು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಒಂದ್ ವರ್ಷ ಫಾಲೋ ಮಾಡ್ತೀವಲ್ಲ, ಏನ್ ಒಂದ್ ಮೆಥಡ್ ಅನ್ನ ಒಂದ್ ವರ್ಷ ಫಾಲೋ ಮಾಡ್ತೀವಲ್ಲ ಕಂಟಿನ್ಯೂಸ್ ಆಗಿ ನಮ್ ಬಿಸ್ನೆಸ್ ಅಪ್ ಟು ಲಿಕ್ವಿಡೇಟ್ ಅಂದ್ರೆ ಎಲ್ಲಿ ಮುಗಿಸ್ತೀವಿ ಅಥವಾ ಎಲ್ಲಿಗೆ ನಮ್ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿ ತನಕ ನಾವ್ ಏನ್ ಮಾಡ್ಬೇಕಾಗ್ತದ ಅದೇ ಮೆಥಡ್ ಅನ್ನ ಫಾಲೋ ಮಾಡ್ಬೇಕಾಗ್ತದ. ಬೇರೆ ಯಾವುದೇ ಮೆಥಡ್ ಅನ್ನ ಫಾಲೋ ಮಾಡಕ್ ಆಗೋದಿಲ್ಲ. ಇನ್ ಕೇಸ್ ನಾವ್ ಏನಾದ್ರೂ ಫಾಲೋ ಮಾಡ್ತೀವಿ ಅಂತಂದ್ರೆ ಅವಾಗ ಪ್ರಾಫಿಟ್ ಅಲ್ಲಿ ವೇರಿಯೇಷನ್ ಆಗ್ತದ. ಪ್ರಾಫಿಟ್ ಅಲ್ಲಿ ವೇರಿಯೇಷನ್ ಆಯ್ತು ಅಂತಂದ್ರೆ ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಕಂಪೇರ್ ಮಾಡಕ್ ಆಗಲ್ಲ. ಕಂಪೇರ್ ಮಾಡೋದ್ ಆಗ್ಲಿಲ್ಲ ಅಂತಂದ್ರೆ ಎಕ್ಸಾಕ್ಟ್ ಪ್ರಾಫಿಟ್ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈಚ್ ಅಂಡ್ ಎವ್ರಿ ಕಂಪ್ನಿ ಶುಡ್ ಹ್ಯಾವ್ ಟು ಫಾಲೋ ದ ಸಿಂಗಲ್ ಮೆಥಡ್ ಇನ್ ಆರ್ಡರ್ ಟು ರೆಕಾರ್ಡ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಅದೇನ್ ಮಾಡ್ಬೇಕು ಅಂತಂದ್ರೆ ಒಂದೇ ಮೆಥಡ್ ಅನ್ನ ಒಂದು ಮೆಥಡ್ ಅನ್ನ ಪ್ರತಿ ವರ್ಷನು ಫಾಲೋ ಮಾಡ್ಬೇಕು. ಈ ವರ್ಷ ಒಂದ್ ಮೆಥಡ್, ಮುಂದಿನ ವರ್ಷ ಒಂದ್ ಮೆಥಡ್ ಅನ್ನ ಫಾಲೋ ಮಾಡಕ್ ಆಗೋದಿಲ್ಲ. ಓಕೆ, ತಿಳಿದಲ್ರಿ ನೋಡ್ರಿ. ರೆವಿನ್ಯೂ ರಿಕಗ್ನೈಸೇಷನ್ ಅನ್ನ ನೋಡ್ತೀವಿ. ರೆವಿನ್ಯೂ ರಿಕಗ್ನೈಸೇಷನ್ ಅಂದ್ರೆ ಯಾವಾಗ ನಾವು ಆ ರೆವಿನ್ಯೂ ಅನ್ನ ಅರ್ನ್ ಮಾಡಿರ್ತೀವಲ್ಲ ಅವಾಗ ಮಾತ್ರ ರೆಕಾರ್ಡ್ ಮಾಡ್ಬೇಕು, ರಿಸೀವ್ ಮಾಡ್ದಾಗಲ್ಲ. ಓಕೆ, ದೆನ್ ಸೆಕೆಂಡ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಏನಿರ್ತದ, ವರ್ಷದಲ್ಲಿ ಇರ್ತಕ್ಕಂತ ಎಕ್ಸ್ಪೆನ್ಸಸ್ ಗಳನ್ನ ಆ ವರ್ಷದಲ್ಲಿ ಗಳಿಸಿರ್ತಕ್ಕಂತ ಆದಾಯಗಳೊಂದಿಗೆ ಮ್ಯಾಚ್ ಮಾಡ್ಬಿಟ್ಟು ನಾವ್ ಏನ್ ಮಾಡ್ಬೇಕು ಪ್ರಾಫಿಟ್ ಅನ್ನ ಕಂಡಿಡ್ಬೇಕು ಅನ್ನೋದು ಮ್ಯಾಚಿಂಗ್ ಕಾನ್ಸೆಪ್ಟ್ ಇರ್ತದ. ದೆನ್ ಫುಲ್ ಡಿಸ್ಕ್ಲೋಸರ್ ಕಾನ್ಸೆಪ್ಟ್ ಏನಿರ್ತದ ಅಂದ್ರೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಯಾವ್ದು ರೆಕಾರ್ಡ್, ಎಲ್ಲ ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡ್ಬೇಕು ರೆಕಾರ್ಡ್ ಮಾಡ್ಬೇಕು. ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ ಗಳನ್ನ ನೀವು ರೆಕಾರ್ಡ್ ಮಾಡಿರ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫುಲ್ ನೋಟ್ ಅನ್ನ ಬರ್ದಿರ್ಬೇಕು. ಕೆಳಗಡೆ ನೋಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನೋಟ್ ಅನ್ನ ಬರ್ದಿರ್ಬೇಕು. ಓಕೆ, ಅದಾದ್ಮೇಲೆ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂದ್ರೆ ಏನ್ರಿ, ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಒಂದೇ ಮೆಥಡ್ ಅನ್ನ ನಾವೇನ್ ಮಾಡ್ಬೇಕು ಬಿಸ್ನೆಸ್ ರೆಕಾರ್ಡ್ ಗಳನ್ನ ಮಾಡ್ಬೇಕಾದ್ರೆ ಫಾಲೋ ಮಾಡ್ಬೇಕು. ಪ್ರತಿ ವರ್ಷವೂ ಅದೇ ಮೆಥಡ್ ಇಂದ ನಾವು ಬಿಸ್ನೆಸ್ ನಲ್ಲಿ ಇರ್ತಕ್ಕಂತ ಟ್ರಾನ್ಸಾಕ್ಷನ್ ಗಳನ್ನ ರೆಕಾರ್ಡ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಲಾಸ್ಟ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ ಅನ್ನ ನಾವೇನ್ ಮಾಡ್ಬೇಕು ಕಂಪೇರ್ ಮಾಡೋಕೆ ಸಾಧ್ಯ ಆಗ್ತದ. ಸೊ ಅದಕ್ಕೋಸ್ಕರ ಈಚ್ ಅಂಡ್ ಎವ್ರಿ ಕಂಪ್ನಿ ಶುಡ್ ಹ್ಯಾವ್ ಟು ಫಾಲೋ ದ ಸಿಂಗಲ್ ಮೆಥಡ್ ಇನ್ ಆರ್ಡರ್ ಟು ರೆಕಾರ್ಡ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ತಿಳಿತಲ್ರಿ, ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರೋಗ್ರಾಮ್ ದಿಸ್ ಕಾನ್ಸೆಪ್ಟ್. ದೆನ್ ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ರಿಮೈನಿಂಗ್ ಕಾನ್ಸೆಪ್ಟ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.